ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಮುಗಿದು 2 ತಿಂಗಳು ಕಳೆದರೂ ಮೇಯರ್ ಉಪಮೇಯರ್ ಆಯ್ಕೆಯಾಗಿಲ್ಲ ಕೂಡಲೇ ಆಯ್ಕೆ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರ ಎಂಎಸ್ ಸದಸ್ಯರು ಪ್ರತಿಭಟನೆ ನಡೆಸಿ ಪ್ರಾದೇಶಿಕ ಆಯುಕ್ತರ ಮೂಲಕ ಸಿಎಂ ಗೆ ಮನವಿ ರವಾನಿಸಿದರು ಕಳೆದ 2.5 ವರ್ಷದಿಂದ ಪಾಲಿಕೆ ಚುನಾವಣೆ ಮಾಡದೆ ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಿಜೆಪಿ ಸರ್ಕಾರ ಪಾಲಿಕೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡು 2 ತಿಂಗಳು ಕಳೆದರೂ ಇಲ್ಲಿಯವರೆಗೆ ಮೇಯರ್ ಉಪಮೇಯರ್ ಆಯ್ಕೆ ಮಾಡಿಲ್ಲ ಇದು ನಗರದ ಜನರ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಆರೋಪಿಸಿದ್ದಾರೆ आज ठिकाणी महानगरपालिकेचे इलेक्शन होऊन 2 महिने झाले महापौर उपमहापौर इलेक्शन आणि अजून झालेलं नाही आहे त्यासाठी आम्ही प्रादेशिक आयुक्तकडे आज निवेदन दिलेलं आहे आमचे सहकारी मित्र शिवाजी मंडळकर वार्ड क्रमांक 14 तसंच माझा वार्ड क्रमांक 27 आणि आता वार्ड क्रमांक 7 चे आपले शंकर पाटील आम्ही सगळे मिळून प्रादेशिकांना लेटर दिलेलं आहे आणि लवकरात लवकर महापौर उपमहापौर घ्या म्हटलेलं आहे कारण वार्डातल्या समस्या भरपूर आहेत ऑलरेडी 2 वर्ष इलेक्शन लेट झालेलं आहे ಕಲಬುರ್ಗಿ ಪಾಲಿಕೆಗೆ ಮೇಯರ್ ಉಪಮೇಯರ್ ಆಯ್ಕೆ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ ಆದರೆ ಬೆಳಗಾವಿ ಪಾಲಿಕೆ ಮೇಯರ್ ಉಪಮೇಯರ್ ಆಯ್ಕೆ ಮಾಡಲು ತಾರತಮ್ಯ ಮಾಡುತ್ತಿರುವುದು ಸರಿಯಲ್ಲ ಕೂಡಲೇ ಸರ್ಕಾರ ಬೆಳಗಾವಿ ಪಾಲಿಕೆಯ ಮೇಯರ್ ಉಪಮೇಯರ್ ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದರು ವಿಶ್ವನಾಥ ದೇಸಾಯಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ